ಗಾರ್ಡನ್ ಸಿಟಿಯ ಮರಗಳನ್ನೆಲ್ಲ ನೇಣು ಹಾಕಿದ ಮಾಫಿಯಾ, ಕಣ್ಣು ಹಾಯಿಸಿದಲ್ಲೆಲ್ಲ ಜೋತು ಬಿದ್ದ ಕೇಬಲ್ಗಳದ್ದೇ ಮಾರಿ ಹಬ್ಬ. ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆ ನಿಯಮಗಳು ಕಡತಕ್ಕೆ ಮಾತ್ರ ಸೀಮಿತ. ನಮಸ್ಕಾರ ವೀಕ್ಷಕರೇ, ಓಎಫ್ಸಿ ಕೇಬಲ್ ಬಗ್ಗೆ ನಾವು ಮೊದಲಾಗಿ ಮಾತಾಡಿದ್ದೀವಿ. ಬಿಬಿಎಂಪಿಯ ಕನಿಷ್ಠ 500 ಮೀಟರ್ ಅಳತೆಯಲ್ಲಿರುವಂತಹ ಎಸ್ ಪಿ ರೋಡಿನಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಎಸ್ ಪಿ ರೋಡಲ್ಲಿ ಯಾವ ರೀತಿ ಕೇಬಲ್ಗಳು ಓಡಾಡುತ್ತೆ ಅಂತ ಅಂದರೆ, ಯಾರಾದರೂ ಒಬ್ಬ ಮನುಷ್ಯ ಮೇಲಿಂದ ಬಿದ್ದರೆ 100% ಸೇವ್ ಆಗ್ಬೋದು. ಇದು ಜಸ್ಟ್ ಒಂದು ಉದಾಹರಣೆ ಅಷ್ಟೇ. ಆದರೆ ನೀವು ಸಂಪೂರ್ಣವಾಗಿ ಎಸ್ ಪಿ ರೋಡ್ನ ಒಂದು ರೌಂಡ್ ಹೋಗಿ ಬಂದರೆ ಅದು ಎಷ್ಟು ಲಕ್ಷ ಕೋಟಿ ಕೇಬಲ್ಗಳನ್ನು ವಿಸ್ತಾರವಾಗಿ ಯಾವುದೇ ಕಾನೂನಿಗೆ ಅಡಚಣೆಯಾಗದೆ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಸಿ ಸಿ ಟಿ ವಿ ಸೊಲ್ಯೂಷನ್ಸ್ ಇದ್ದಾವೆ, ಕಂಪ್ಯೂಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೇಲ್ ಮಾಡ್ತಾರೆ. ನಾನು ಹೇಳೋದು ನೀವು ವ್ಯಾಪಾರ ಮಾಡಬಾರ್ದು ಅಂತಲ್ಲ, ಅಥವಾ ಇಲ್ಲಿ ಮಾಡ್ತಿರುವುದು ಅನ್ಯಾಯ ಅಂತಲ್ಲ. ಎಲ್ಲ ಒಂದು ಉದ್ದೇಶಕ್ಕೆ ನೀವು ಪರಿಪಕ್ವವಾಗಿ ಒಂದು ಕಾನೂನನ್ನು ಪರಿಪಾಲನೆ ಮಾಡಬೇಕಾಗುತ್ತೆ. ಕಾನೂನಿನಲ್ಲಿ ಇರುವಂತಹ ಅಂಶಗಳನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ. ಕಾನೂನು ಲೋಪ ಮಾಡಿಕೊಂಡು ನಾವು ಹೇಗೆ ಬೇಕಾದ್ರೂ ನಾವು ಬದುಕ್ತೀವಿ ಅಂತ ಅಂದರೆ, ನಮ್ಮದು ಯಾವುದೋ ಒಂದು ಬಡ ರಾಷ್ಟ್ರ ಅಲ್ಲ. ನಮ್ಮ ರಾಷ್ಟ್ರ ದಿಸ್ ಇಸ್ ಬೆಂಗಳೂರು ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ, ಐ ಟಿ ಸಿಟಿ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ, ಒಂದು ಬೆಳೆಯುತ್ತಿರುವಂತಹ ನಗರ ಅಂತ ಕರಿತೀವಿ. ಕನಿಷ್ಠ ಪ್ರಜ್ಞೆಯಾದರೂ ಬೇಡವಾ ನಮಗೆ? ಯಾವ ರೀತಿ ನಾವು ಒಂದು ಸುಂದರವಾದ ಸಮಾಜವನ್ನು ಸೃಷ್ಟಿಸಬೇಕು? ಏನೋ ಕಾನೂನಲ್ಲಿ ಬೈಲಾ ಇಲ್ವಾ, ಬಿ ಬಿ ಎಂ ಪಿಲಿ ಬೈಲಾಸ್ ಡಿಕ್ಲೇರ್ ಮಾಡಿಲ್ವಾ ಅಂತ ಅಂದರೆ ಆಯಿತು, ಇದು ನಮ್ಮ ಪರಿವಿಧಿಗೆ ಬಂದಿಲ್ಲ, ನಾವು ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಯಾವುದೇ ಒಂದು ಜ್ಞಾನ ಇಲ್ಲ ಅಂತ ನಾವು ಹೇಳ್ಬೋದು. ಇದಕ್ಕೆ ಒಂದು ಸ್ಪೆಷಲ್ ಡೆಪ್ಯುಟೇಷನ್ ಇದೆ, ಓ ಎಫ್ ಸಿ ಕೇಬಲ್ ನೋಡ್ಕೊಳ್ಳೋದಕ್ಕೇ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಲಕ್ಷ್ಮೀಶ್ ಅಂತ. ಮಾನ್ಯ ಲಕ್ಷ್ಮೀಶ್ ಅವರೇ, ನಿಮಗೆ ಹ್ಯಾಟ್ಸ್ ಆಫ್. ಯಾಕೆ ಅಂತ ಅಂದರೆ, ತಾವು ಏನೂ ಕೆಲಸ ಮಾಡದೆ ಪ್ರತಿ ತಿಂಗಳು ಸಂಬಳ ತಗೊಂಡು ತುಂಬ ಹ್ಯಾಪಿಯಾಗಿದ್ದೀರಿ ಅಂತ ಗೊತ್ತಾಗ್ತಿದೆ. ಯಾಕೆ ಅಂದರೆ, ನೀವು ಯಾವುದನ್ನು ಒಂದು ಮರದಲ್ಲಿ ಒಂದು ಜಾಗದಲ್ಲಿ ಕೇಬಲ್ನ ತೆರವುಗೊಳಿಸಿದ್ದೀನಿ ಅಂತ ಅಂದರೆ, ನಾನು ನೀವು ಹೇಳಿದ ಕೆಲಸವನ್ನು ನಾನು ಮಾಡ್ತೀನಿ. ಅಲ್ಲರಿ, ನೀವು ಬಿ ಬಿ ಎಂ ಪಿ ಸಂಬಳ ತಗೊತೀರಿ, ಅಟ್ಲೀಸ್ಟ್ ಕನಿಷ್ಠವಾಗಿ ನಾನು ಏನು ಕೆಲಸಕ್ಕೆ ನನ್ನ ರಿಕ್ರೂಟ್ ಮಾಡಿದ್ದಾರೆ, ನನಗೊಂದು ಎಕ್ಸಿಕ್ಯೂಷನ್ ಕೊಟ್ಟಿದ್ದಾರೆ, ಒಂದು ಎಂಟರ್ ಡಿವಿಷನ್ನೇ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ನಾನು ಬೆಂಗಳೂರನ್ನು ಸುಭಿಕ್ಷವಾಗಿ ನೋಡ್ಕೊಬೇಕು, ಓ ಎಫ್ ಸಿ ಕೇಬಲನ್ನು ತೆರವುಗೊಳಿಸ್ಬೇಕು, ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು, ಅಂಡರ್ಲೈನ್ ಕೇಬಲ್ಸ್ನ ಮಾಡಿಸ್ಬೋದು, ಅಟ್ಲೀಸ್ಟ್ ಕೇಸಿಂಗ್ ಆದರೂ ಮಾಡಿಸಿಯಪ್ಪ. ಜನಗಳು ಎಲ್ಲೋ ಒಂದು ಕಡೆ ಬಿದ್ದು ನೇತಾಕೊಂಡು ಹತ್ಯೆಗಳಾದಾಗ ಅಥವಾ ಯಾವುದೋ ಒಂದು ಶೋಚನೀಯ ಘಟನೆ ಆದಾಗ ಬರ್ತೀರಾ, ಕಾಂಪನ್ಸೇಷನ್ ಕೊಡ್ತೀನಿ 5 ಲಕ್ಷ ಅಂತ? ಯಾರಿಗ್ರಿ ಬೇಕು ನಿಮ್ಮ 5 ಲಕ್ಷ? ಸಮಾಜದಲ್ಲಿ ಪರಿವರ್ತನೆ ಬೇಕು, ಸಮಾಜದಲ್ಲಿ ನ್ಯಾಯ ಬೇಕಾಗಿದೆ, ಸಮಾಜದಲ್ಲಿ ಆಗುವಂತಹ ಇಂತಹ ಕಾನೂನು ಉಲ್ಲಂಘನೆಗಳನ್ನು ಕ್ವೆಶನ್ ಮಾಡಬೇಕು, ಆ ಕಾನೂನು ಉಲ್ಲಂಘನೆಯನ್ನು ನೀವು ಸರಿಪಡಿಸಬೇಕು. ಯಾವುದೋ ಒಬ್ಬ ಮನುಷ್ಯನಿಗೆ ಅನಾಹುತ ಆದಾಗ ಸತ್ತಾಗ 5 ಲಕ್ಷದ ಚೆಕ್ ಇಟ್ಕೊಂಬರ್ತೀರಿ, ನಾಚಿಕ್ಗೇಡಿನ ವಿಷಯ. ಈಗ ಮತ್ತೆ ಒಂದು ಸಲ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ, ಈ ಅಭಿಯಾನ ನಿರಂತರ, ನಾವು ಈ ಓ ಎಫ್ ಸಿ ಕೇಬಲ್ನ ನೀವು ತೆರವುಗೊಳಿಸೋವರೆಗೂ ನಿಮ್ಮ ಹಿಂದೆ ನಾವು ಇದ್ದೇ ಇರ್ತೀವಿ. ಪ್ರತಿ ಕೇಬಲ್ಲು ಪ್ರತಿ ಮರದಿಂದ ಹೋಗ್ತೀವಿ. ಮರದಲ್ಲಿ ಆಗುತ್ತಿರುವಂತಹ ಶೋಷಣೆ, ಬೆಂಗಳೂರು ಆಲ್ರೆಡಿ ಗಾರ್ಡನ್ ಸಿಟಿನ ನೀವು ತೆಗೆದಾಕಿ ಕಾಂಕ್ರೀಟ್ ಸಿಟಿನ ಮಾಡಿದ್ದೀರಿ, ಇನ್ನು ಉಳಿದಿರುವ ಒಂದೋ ಎರಡೋ ಮರಗಳನ್ನು ನೀವು ದಯಮಾಡಿ ಹಾಳು ಮಾಡಬೇಡಿ. ನೀನು ನಾವು ಹಂಗೆ ಎಸ್ ಪಿ ರೋಡನ್ನು ಒಂದು ಬಹುತೇಕವಾಗಿ ಒಂದು ವಾಕ್ ಥ್ರೂಲ್ಲಿ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಕೇಬಲ್ಗಳನ್ನು ಇವರು ಮಾಡ್ಕೊಂಡೋಗಿದ್ದಾರೆ, ಈ ಕೇಬಲಲ್ಲಿ ಯಾವ ಕೇಬಲಲ್ಲಿ ಎಲ್ಲಿ ಎಡವಿ ಏನಾಗುತ್ತೆ ಅಂತ ಅದು ಅನಾಹುತ ಆದಮೇಲೆ ಗೊತ್ತಾಗ್ಬೋದು. ಆದರೂ ನಮ್ಮ ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಆದಷ್ಟು ಬೇಗ ಈ ಎಷ್ಟು ಕೇಬಲ್ಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸ್ಬೇಕು. ನೀವು ಲೆಫ್ಟಲ್ಲೂ ನೋಡ್ಬೋದು, ಈ ಕಡೆ ಬಿಸಿಲಿರೋದ್ರಿಂದ ಕಡಿಮೆ ಕಾಣಿಸುತ್ತೆ, ಆದರೆ ಈ ಒಂದು ಕೇಬಲ್ ಮಾಫಿಯಾ ಏನಿದೆಯಲ್ಲ, ಈ ಕೇಬಲ್ ಮಾಫಿಯಾ ಬಹು ದೊಡ್ಡ ಮಟ್ಟದಲ್ಲಿ ರನ್ ಆಗ್ತಾ ಇದೆ. ಅತಿ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ, ಇದನ್ನೆಲ್ಲ ಸರಿಪಡಿಸಿದ್ರೆ ಬಿ ಬಿ ಎಂ ಪಿಗೆ ಒಳ್ಳೆಯ ಆದಾಯವೂ ಬರ್ಬೋದು, ಹಾಗೂ ಒಂದು ಸುಭಿಕ್ಷವಾದ ನೆಟ್ವರ್ಕ್ಸು, ಯಾವುದೇ ಸರ್ವಿಸ್ ಇಶ್ಯೂ ಇಲ್ಲದೆ ಇವತ್ತು ಒಬ್ಬ ಮನುಷ್ಯ 10,000 ರೂಪಾಯಿ ಸಂಬಳ ದುಡಿತಾನೆ, ಆ 10,000 ರೂಪಾಯಿ ಸಂಬಳದಲ್ಲಿ ಮುಕ್ಕಾಲು ಭಾಗ ನಾವು ಸರ್ವಿಸ್ಗೆ ಕೊಡ್ತೀವಿ. ಟೆಲಿಫೋನ್ ಕೆಟ್ಟೋಗಿದೆ, ನೆಟ್ವರ್ಕ್ ಕೆಟ್ಟೋಗಿದೆ, ಯಾವುದೋ ಒಂದು ಸಮಸ್ಯೆ, ಈ ಕೇಬಲ್ ಕಟ್ಟಾಗಿದೆ ಅಂತೇಳಿ ಸಂಪೂರ್ಣವಾಗಿ ಪ್ರತಿದಿನ ನಮ್ಮ ದುಡ್ಡುಗಳನ್ನು ಟ್ಯಾಕ್ಸ್ ರೂಪದಲ್ಲೋ ಅಥವಾ ಸರ್ವಿಸ್ ರೂಪದಲ್ಲೋ ಖರ್ಚು ಮಾಡ್ತಾ ಇದ್ದೀವಿ. ಆ ಖರ್ಚಿಗೆ ಒಂದು ಅಂತ್ಯ, ತಾರ್ತಿಕ ಅಂತ್ಯ ಸಿಗಬೇಕಾದ್ರೆ ನೀವು ಈ ಕೂಡಲೇ ಈ ಒಂದು ಸಂಪೂರ್ಣವಾದ ನಿರ್ವಹಣೆಯನ್ನು ಮಾಡಿ. ಆಗ ನೋಡಿ, ಜನಗಳು ನಿಮ್ಮನ್ನು ಮೆಚ್ಚುತ್ತಾರೆ, ಜನಗಳಿಗೆ ನೀವು ಮಾಡಬೇಕಾಗಿರುವಂತಹ ಚಿಕ್ಕ ಸಹಾಯ
ನೀವು ಕೇಬಲ್ ತೆರೆಸ್ಕೊಳ್ಳೋದು ಹಾಗೂ ದೊಡ್ಡ ಸಹಾಯ ಮರಗಳನ್ನು ಈ ಕೇಬಲ್ ಮುಕ್ತ ಮರಗಳನ್ನಾಗಿ ಮಾಡಿಕೊಡಿ ನಮ್ಮ ನಮ್ಮ ಸಿಟಿ ಏನು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಆ ಸ್ಮಾರ್ಟ್ ಸಿಟಿಗೆ ಹೆಸರು ಅದೇ ರೀತಿ ಉಳಿಲಿ ಅಂತ ನಮ್ಮ ಈ ಅಭಿಯಾನದ ಮೂಲಕ ನಾನು ಕೋರ್ಕೊಳ್ತೀನಿ ಧನ್ಯವಾದ